ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಪರಿಹರಿಸಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಡಿಸೆಂಬರ್ 27ರಿಂದ 29ರವರೆಗೆ ಕ್ಯಾಂಪ್ ಆಯೋಜನೆ ಮಾಡಲಾಗಿದ್ದು, ಯೋಜನೆಗೆ ಸಂಬಂಧಿಸಿದ ಸಮಸ್ಯೆ ಇದ್ದವರು ಶಿಬಿರದ ಪ್ರಯೋಜನ ಪಡೆಯಲು ಜಿಲ್ಲಾ ಪಂಚಾಯತ್ ಸಿಇಒ ಕೋರಿದ್ದಾರೆ. ಆದರೆ ಅಯ್ಯಂಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಇರಲಿಲ್ಲ, ಖುದ್ದು ಅಭಿವೃದ್ಧಿ ಅಧಿಕಾರಿಯೂ ಇರಲಿಲ್ಲ. ಆದರೆ ಈ ವ್ಯಾಪ್ತಿಯ ನಾಗರಿಕರು ಬೆಳಗ್ಗಿನಿಂದಲೇ ಸಮಸ್ಯೆ ಬಗೆಹರಿಸಲು ಪಂಚಾಯಿತಿ ಎದುರು ಕುಳಿತಿದ್ದರು. ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ರಾಶಿದ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ತಪ್ಪಿದಲ್ಲಿ ಅಯ್ಯಂಗೇರಿಯಿಂದ ಮಡಿಕೇರಿಯವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಬಟ್ ಈ ಒಂದು ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮಕ್ಕೆ ಪಿಡಿಒ ಬರೋದಿದ್ದಕ್ಕೆ ನಾವು ಕಡಾಖಂಡಿತವಾಗಿ ನಾವು ಖಂಡಿಸ್ತೀವಿ. ಜನರಿಗೆ ಸರ್ಕಾರದ ಅನುದಾನಗಳನ್ನು ಸಮರ್ಪಕವಾಗಿ ನೀಡುವಂತಹ ಸುಸೂತ್ರವಾಗಿ ನೀಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಗೃಹಲಕ್ಷ್ಮಿಗಳು ಮಹಿಳೆಯರಿಗೆ ನೀಡುವಂಥ ಈ ಕಾರ್ಯಕ್ರಮ ಪಂಚಾಯತಿ ಅದಾಲತ್ ನಡೆಸಬೇಕು ಅಂತ ಹೇಳುವಾಗ ಅದು ಸಿಕ್ಕಿಲ್ಲ, ಅದು ಪಿಡಿಒವರು ಉತ್ತರ ನೀಡಬೇಕು ಅಂತೇಳಿ ನಾನು ಸಂಬಂಧಪಟ್ಟ ಪಿಡಿಒವರಿಗೆ ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗೆ ನಾನು ತಿಳಿಯೋಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಪಿಡಿಒವರು ಬಂದಿಲ್ಲ, ಅದಕ್ಕೋಸ್ಕರ ಏನು ಕ್ರಮ ಕೈಗೊಳ್ತಾರೆ ಅಂತದನ್ನು ನಾವು ಕಾದು ನೋಡ್ತೀವಿ. ಮುಂದಿನ ದಿನಗಳಲ್ಲಿ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ಹೋರಾಟ ನಾವು ರೂಪುರೇಷೆಯನ್ನು ಅಯ್ಯಂಗೇರಿಯ ಗ್ರಾಮಸ್ಥರೊಂದಿಗೆ ಚರ್ಚಿಸಿ ಮುಂದಿನ ಒಂದು ಉತ್ತಮವಾದಂಥ ಒಂದು ಹೋರಾಟದ ಮುಖಾಂತರ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಒತ್ತಿಗೆ ಹಾಕುವಂಥ ಪ್ರೋಗ್ರಾಮ್ಗಳನ್ನು ನಾವು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಅದಾಲತಿನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಗೃಹಲಕ್ಷ್ಮಿದು ಒಂದನೇ ಕಂತು, ಎರಡನೇ ಕಂತು, ಮೂರನೇ ಕಂತು ಯಾರಿಗೆ ಬಂದಿಲ್ಲ ಅಂಥವರಿಗೆ ಸರ್ಕಾರದ ಮಟ್ಟದಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ಅವರ ನೇತೃತ್ವದಲ್ಲಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ತೆರೆಯೋದಾಗಲಿ ಮತ್ತು ಅವ್ರ ರೂಟ್ ಮ್ಯಾಪಿಂಗ್ ಮಾಡಿಸುವ ಮುಖಾಂತರ ಅವರಿಗೆ ಯಾಕೆ ಈ ಒಂದು 2,000 ರೂಪಾಯಿ ಬಂದಿಲ್ಲ ಅಂತಕ್ಕಂಥದ್ದನ್ನು ಮರವರಿಕೆ ಮಾಡೋದು ಮತ್ತು ಅವರ ಖಾತೆಗೆ ನೀಡುವಂಥ ಒಂದು ಒಂದು ಸಿದ್ದರಾಮಯ್ಯಜಿಯವರ ಕನಸಿನ ಈ ಒಂದು ಸ್ಕೀಮ್ ಆದ ಕಾರಣ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಈ ಒಂದು ಸ್ಕೀಮಿನ ಒಂದು ಬೆಳವಣಿಗೆ ಆಗ್ತಿದೆ. ಸೊ ಅಯ್ಯಂಗಿರಿಯಲ್ಲಿ ಏನಾಗಿದೆ ಅಂದರೆ ಇದಕ್ಕೆ ತದ್ವಿದೂರತವಾಗಿದೆ. ಪಾಪ ನೋಡಿ, ಎಷ್ಟೋ ಜನರು ಈ ಸ್ಕೀಮ್ದು ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಪಂಚಾಯತಿ ಮಟ್ಟದಲ್ಲಿ ಅವರು ಬೆಳಿಗ್ಗೆ ಇಲ್ಲಿ ಅಯ್ಯಂಗಿರಿಗೆ ಬಂದಿದ್ದಾರೆ. ಸೊ ಅಯ್ಯಂಗಿರಿಗೆ ಈ ಟರ್ಮಲ್ಲಿ ಅಯ್ಯಂಗಿರಿಗೆ ಬಂದರೆ ಇಲ್ಲಿ ಪಿಡಿಒನೇ ಇಲ್ಲ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿನೇ ಇಷ್ಟೊರೆಗಾಗಿ 11 ಗಂಟೆ ಇತ್ತು, ಇಲ್ಲಿವರೆಗೂ ಅವರು ಬಂದಿಲ್ಲ. ಸೊ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಇಯೋ ಸರಿಗೆ ನಾನು ಕೇಳಿದಾಗ ಅವ್ರು ಹೇಳ್ತಾರೆ ನಿನ್ನೆ ದಿವಸ ಅವ್ರು ರಜೆ ಮಾಡ್ಕೊಂಡಿದ್ದಾರೆ, ಇವತ್ತು ಅವರು ಬರಬೇಕಾಗಿತ್ತು ಕೆಲಸಕ್ಕೆ ಅಂತ. ನಾನು ತಿಳಿಸುವ ಮಟ್ಟಕ್ಕೆ ಈ ಪಿಡಿಒ ಅವರು ಈ ಥರ ರಜೆ ಮಾಡಿಕೊಂಡ್ರೆ ನಮ್ಮ ಗ್ರಾಮ ಪಂಚಾಯತಿ ಹೇಗೆ ಅಭಿವೃದ್ಧಿ ಕಾಣಲು ಸಾಧ್ಯ? ಪಾಪ ನೋಡಿ, ಎಷ್ಟೋ ಜನರಿಗೆ ಅವರಿಗೆ ಒಂದು ಐಡಿಯಾಸೇ ಇಲ್ಲ, ಹೇಗೆ ನಾವು 2,000 ರೂಪಾಯಿನ ತಗೊಳ್ಬೇಕು ಅಂತ. ಅಂಥದ್ರಲ್ಲಿ ಐಡಿಯಾಸ್ ಇಲ್ಲವಾಗ ಒಂದು ಪಂಚಾಯತಿ ಮಟ್ಟದಲ್ಲಿ ಸರ್ಕಾರ ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಲ್ಲ ಗೈಡ್ಲೈನ್ಸ್ ನೀಡಿ ಅವ್ರು ಮಾಡಬೇಕು ಅಂತೇಳಿ ಅವರಿಗೆ ತಿಳಿಸುವಾಗ ಈ ಅಭಿವೃದ್ಧಿ ಅಧಿಕಾರಿ ಇಂಥ ಅಭಿವೃದ್ಧಿ ಅಧಿಕಾರಿಗಳನ್ನು ಕಟ್ಕೊಂಡು ನಮ್ಮ ಜನತೆ ಏನು ಮಾಡಬೇಕಾಗುತ್ತೆ? ನಾನು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಡೈರೆಕ್ಟಾಗಿ ನಾನು ಒಂದು ಹೇಳಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಥ ಅಭಿವೃದ್ಧಿ ಅಧಿಕಾರಿಗಳನ್ನ ನೀವು ಕಾರಣ ನೋಟಿಸ್ ನೀಡಿ ಅಂಥವ್ರನ್ನ ಇಲ್ಲಿಂದ ಕೆಲಸದಿಂದ ವಜಾ ಮಾಡಿಲ್ಲ ಅಂದರೆ ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಅಯ್ಯಂಗೇರಿಯಿಂದ ಮಡಿಕೇರಿ ತನಕ ಕಾಲ್ನಡಿಯಲ್ಲಿ ಬಂದುಬಿಟ್ಟು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ನಾವು ಮಾಡ್ಕೊಳ್ತೀವಿ. ಮತ್ತು ಇದೇ ಕಾರ್ಯಕ್ರಮ ಈ ಒಂದು ಪಿಡಿಒವರು ಈ ಥರ ದುರ್ನಡತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ನಮ್ಮ ಶಾಸಕರು ಆಗಿರುವಂಥ ಎಸ್ ಪೊನ್ನಣ್ಣ ಸರ್ ಮಾಹಿತಿಗೂ ಸಹ ನಾವು ತರ್ತೀವಿ. ಇಂಥ ಕಾರ್ಯಗಳು ಯಾವ ಕಾರಣಕ್ಕೂ ಆಗಬಾರ್ದು, ಇದೆಲ್ಲ ತುಂಬ ತಪ್ಪಾಗುವಂಥ ಕಾರ್ಯಕ್ರಮಗಳು. ಸರ್ಕಾರದ ಅನುದಾನವನ್ನು ಜನರಿಗೆ ತಲುಪಿಸುವಂಥ ಮುತುವರ್ಜಿ ವಹಿಸಿ ಪಿಡಿಒಗಳು ನಿಲ್ಲಬೇಕು ಅಂತೇಳಿ ಅದಾಲತ್ ನಡೆಸುವಾಗ ಇಂಥ ಕಾರ್ಯಕ್ರಮ ಮಾಡುವಂಥದ್ದು ಏನು ಪ್ರಯೋಜನ ಇರುತ್ತದೆ? ಸಂಬಂಧಪಟ್ಟವಂಥವ್ರು ಯಾರು ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲ. ನಾನು ಈ ಸರಿಗೆ ಫೋನ್ ಮಾಡಿ ಕೇಳಿದಾಗ ಒಂದು ಕರೆಕ್ಟಾಗಿ ಒಂದು ಉತ್ತರ ಕೊಡುವಂಥದ್ದು ಮಾಡಲ್ಲ. ಈ ಥರ ಸ್ಕೀಮ್ ಆಗ್ತಾ ಇದೆ. ಆದ್ದರಿಂದ ನಾನು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾನು ಈ ವಿಡಿಯೋ ಮುಖಾಂತರ ಒಂದು ಸಲಹೆ ನೀಡಲು ಇಷ್ಟಪಡ್ತೇನೆ ಅಂದರೆ, ಇಂಥ ಅಧಿಕಾರಿಗಳನ್ನು ಆದಷ್ಟು ಬೇಗನೆ ಈ ಪಂಚಾಯತಿಯಿಂದ ನಮಗೆ ವರ್ಗಾವಣೆ ಮಾಡಿಕೊಡ್ಬೇಕು ಅಂತೇಳಿ ತಮಗೆ ನಾನು ಕೇಳ್ತೇನೆ. ಎಷ್ಟು ಜನರು ಇದ್ದಾರೆ, ಈ ಜನರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ, ಇವರಿಗೆ ಬೆಳಿಗ್ಗೆ ಎದ್ದುಬಿಟ್ಟು ಇಲ್ಲಿ ಬರಬೇಕು, ಅವ್ರಿಗೆ 2,000 ರೂಪಾಯಿದು ಇದು ಗೊತ್ತಾಗ್ತಿಲ್ಲ. ಸ್ಟಾಪ್. ನಾವು ಅದೇ ಗೃಹಲಕ್ಷ್ಮಿ ಇದೆ. ವಾಟ್ಸಪ್ ನೋಡ್ಕೊಂಡು ಬಂದಿರೋ ನಾವಿಗೆ ಇವರು ಅಂಗನವಾಡಿ ಟೀಚರು ಬೆಳಿಗ್ಗೆ ಬಂದಿದ್ದ ಏನೇ.